ಓಂ ಶ್ರೀ ಮುಕ್ತಿನಾಗಾಯ ನಮಃ. ಈ ಕೆಲವೊಂದು ಸಮಸ್ಯೆಗಳು ಒಂದಕ್ಕೊಂದು ಫ್ರೀ ಅಂತಾರಲ್ಲ, ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ, ಒಂದು ಬಂದರೆ ಇನ್ನೊಂದು ಫ್ರೀ ಆಗಿ ತಾನೇ ಬಂದ್ಬಿಡುತ್ತೆ. ಆ ತರಹದ್ರಲ್ಲಿ ಈ ಸಕ್ಕರೆ ಕಾಯಿಲೆ ಇರೋರಿಗೆ ರಕ್ತದ ಒತ್ತಡ ಬರತಕ್ಕಂಥದ್ದು, ರಕ್ತದ ಒತ್ತಡ ಇರೋರಿಗೆ ಸಕ್ಕರೆ ಕಾಯಿಲೆ ಬರುವಂಥದ್ದು, ಇವೆಲ್ಲವೂ ಕೂಡ ಒಂದು ಬಂದರೆ ಇನ್ನೊಂದು ಫ್ರೀ ಆಗಿ ತಾನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ. ಯಾಕೆ ಈ ಕಾಯಿಲೆಗಳು ಜೊತೆಯಾಗಿ ಬರುತ್ತೆ? ಇದಕ್ಕೆ ಕಾರಣ ಏನು ಅಂದರೆ, ಒಂದು ಒತ್ತಡದ ಜೀವನ ಶೈಲಿ, ಮತ್ತೊಂದು ರಕ್ತದಲ್ಲಿ ಇರತಕ್ಕಂತಹ ಕೊಬ್ಬಿನ ಅಂಶ ಜಾಸ್ತಿ ಆದಾಗ ಬರುವಂಥದ್ದು ಈ ಅಧಿಕ ರಕ್ತದ ಒತ್ತಡ, ಹೈ ಬ್ಲಡ್ ಪ್ರೆಷರ್. ಅಂದರೆ ರಕ್ತ ಯಾವಾಗ ಗಟ್ಟಿಯಾಗತ್ತೆ, ಅದರಲ್ಲಿ ಟಾಕ್ಸಿನ್ಸ್ ಎಲ್ಲ ಸೇರಿಕೊಂಡು ಯಾವಾಗ ದಪ್ಪ ಆಗತ್ತೆ, ಗಟ್ಟಿಯಾಗತ್ತೆ, ಆವಾಗ ರಕ್ತ ಪ್ರವಹಿಸೋದು ಕಷ್ಟ ಆಗತ್ತೆ. ಸಾಧಾರಣವಾಗಿ ಇದಕ್ಕೆಲ್ಲ ಕೊಡುವಂತಹ ಔಷಧಿ ಅಂದರೆ ಬ್ಲಡ್ ಥಿನ್ನರ್ಸ್, ಅಂದರೆ ರಕ್ತವನ್ನು ನೀರಾಗಿ ಮಾಡುವಂತಹ ಔಷಧಿಯನ್ನು ಕೊಡ್ತಕ್ಕಂಥದ್ದು. ಈ ರೀತಿ ನಾವು ಮನೆಯಲ್ಲಿ ಕೂಡ ಕೆಲವೊಂದು ಔಷಧಿಯನ್ನು ಮಾಡಿಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆ ರೀತಿ ಮಾಡಿಕೊಂಡು ನಾವು ರಕ್ತವನ್ನು ಸಂಪೂರ್ಣವಾಗಿ ತಿಳಿಯಾಗಿ ಮಾಡ್ಕೊಳ್ಳೋದ್ರಿಂದ ರಕ್ತದ ಒತ್ತಡವನ್ನು ನಿರ್ವಹಣೆ ಮಾಡ್ಕೋಬೋದು, ಕೊಬ್ಬಿನ ಅಂಶವನ್ನು ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಇವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಔಷಧಿಯನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅದನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗ್ತಕ್ಕಂತಹ ಪದಾರ್ಥಗಳನ್ನು ಗುರುತಾಕ್ಕೊಳ್ಳಿ. ತುಳಸಿ ಎಲೆ, ತುಳಸಿ ಎಲೆ ಒಂದು 100 ಗ್ರಾಮ್ನಷ್ಟು ತಗೊಳ್ಳಿ. ಕರಿಬೇವಿನ ಎಲೆ, ಅದನ್ನು ಒಂದು 100 ಗ್ರಾಮ್ನಷ್ಟು ತಗೊಳ್ಳಿ. ಪುದೀನ, ಅದನ್ನು ಕೂಡ ಒಂದು 100 ಗ್ರಾಮ್ನಷ್ಟು ತಗೊಳ್ಳಿ. ಇವು ಮೂರನ್ನು ಸಮ ಪ್ರಮಾಣ ತೆಗೆದುಕೊಳ್ಳಿ. ಮತ್ತೆ ಜೀರಿಗೆ ಮತ್ತು ಧನಿಯಾ, ಜೀರಿಗೆ ಒಂದು 50 ಗ್ರಾಮು, ಧನಿಯಾ ಒಂದು 50 ಗ್ರಾಮು. ಈ 5 ಪದಾರ್ಥವನ್ನು ನೀವು ಚೆನ್ನಾಗಿ ಶುದ್ಧ ಮಾಡಿ ಎಲೆಯನ್ನೆಲ್ಲ ಚೆನ್ನಾಗಿ ತೊಳೆದು ಒರೆಸಿ ನೀರಿನ ಅಂಶ ಇಲ್ಲದೇ ಇರೋ ರೀತಿಯಲ್ಲಿ ಸಿದ್ಧ ಮಾಡಿ ತೆಗೆದಿಟ್ಕೊಳ್ಳಿ. ಆಮೇಲೆ ಒಲೆ ಮೇಲೆ ಬಾಣಲೆ ಇಟ್ಟು ಎಲ್ಲವನ್ನು ಹುರ್ಕೋಬೇಕು. ಈ ಎಲೆಗಳೆಲ್ಲ ಗರಿಗರಿಗರಿಯಾಗಿ ಆಗುವಂತೆ ಹುರಿದಿಟ್ಕೊಳ್ಳಿ. ಮತ್ತು ಈ ಧನಿಯಾ ಮತ್ತು ಜೀರಿಗೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಇದನ್ನು ಹುರಿದು ಸಿದ್ಧ ಮಾಡಿಟ್ಕೊಳ್ಳಿ. ಎಲ್ಲವನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಇದನ್ನು ಒಂದು ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ. ಪ್ರತಿನಿತ್ಯ ರಾತ್ರಿ ಊಟಕ್ಕೆ ಒಂದು 10 ನಿಮಿಷ ಮುಂಚೆ 1 ಚಮಚ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು ನೀರನ್ನು ಕುಡಿರಿ. ಇದನ್ನು ಸೇವನೆ ಮಾಡಿ ಒಂದು 10 ನಿಮಿಷದ ನಂತರದಲ್ಲಿ ನೀವು ಊಟವನ್ನು ಮಾಡ್ಕೊಳ್ಳಿ. ಈ ರೀತಿ 48 ದಿವಸಗಳ ಕಾಲ ಸತತವಾಗಿ ನೀವು ಈ ಪುಡಿಯನ್ನು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ಈ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರೋದಕ್ಕೆ ಸಾಧ್ಯವಾಗತ್ತೆ. ಇದಕ್ಕೆ ನಮಗೆ ಖರ್ಚಾದದ್ದಾದರೂ ಎಷ್ಟು? ಕೇವಲ ಒಂದು 50 ಗ್ರಾಮ್ನಷ್ಟು ಧನಿಯಾ ಜೀರಿಗೆ ಬಿಟ್ಟರೆ ಇನ್ನು ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಒಂದೊಂದು ಕಟ್ಟು ತೊಗೊಂಡ್ರೆ ಸಾಕು. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ತುಳಸಿ ಎಲೆ ಇದ್ದೇ ಇರುತ್ತೆ. ಇವೆಲ್ಲವನ್ನು ಸಂಗ್ರಹ ಮಾಡಿಕೊಂಡು ಈ ಅದ್ಭುತವಾದ ಔಷಧಿಯನ್ನು ಮಾಡಿಟ್ಕೊಳ್ಳಿ. ಇದನ್ನು ಸೇವನೆ ಮಾಡೋದ್ರಿಂದ ರಕ್ತದಲ್ಲಿರುವಂತಹ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ, ಜೊತೆಗೆ ರಕ್ತ ಶುದ್ಧಿಯಾಗೋದಕ್ಕೆ ಸಹಾಯವಾಗುತ್ತೆ, ಮತ್ತು ಪಿತ್ತದ ಅಂಶ ಜಾಸ್ತಿ ಇದ್ದರೆ ಶರೀರದಲ್ಲಿ ಅದನ್ನು ತಗ್ಗಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ, ಮತ್ತು ಹೃದಯ ಅಚ್ಚುಕಟ್ಟಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಅಧಿಕ ರಕ್ತದ ಒತ್ತಡ ಇರುತ್ತೆ, ಯಾವಾಗ ಈ ರಕ್ತದ ಒತ್ತಡ ಏರುಪೇರು ಆಗ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಹೃದಯ ಸ್ತಂಭನ ಆಗೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅಂತಹ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸ್ಕೋಬೇಕು ಅಂದರೆ ಈ ರೀತಿ ಮನೆಯಲ್ಲಿ ಮಾಡ್ತಕ್ಕಂತಹ ಕೆಲವು ಸುಲಭ ಪರಿಹಾರಗಳನ್ನು ಮಾಡ್ಕೋತಾ ಇರಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ರಕ್ತದ ಒತ್ತಡ ನಿಯಂತ್ರಣದಲ್ಲಿರುತ್ತೆ. ರಕ್ತದ ಒತ್ತಡ ನಿಯಂತ್ರಣದಲ್ಲಿದ್ದರೆ ಹೃದಯ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ, ರಕ್ತ ಪರಿಚಲನೆ ಚೆನ್ನಾಗಿರುತ್ತೆ, ಅದರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಾಗಾಗಿ ಸರಳವಾಗಿರ್ತಕ್ಕಂತಹ ಚಿಕಿತ್ಸೆಯನ್ನು ಹೇಳಿದ್ದೀನಿ, ಇಷ್ಟನ್ನು ಮಾಡ್ಕೊಳ್ಳಿ, ಇದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಮತ್ತ್ಯಾಕೆ ತಡ? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.